ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆಯಲ್ಲಿ ಹಾರಂಗಿ ಮತ್ತು ಕೆ ಆರ್ ಎಸ್ ಡ್ಯಾಮ್ಗೆ ಹೆಚ್ಚಳ ಆಗಿದೆ ಹಾರಂಗಿಯ ನಾಲ್ಕು ಕ್ರೆಸ್ಟ್ ಗೇಟ್ಗಳ ಮೂಲಕ ನೀರನ್ನು ನದಿಗಳಿಗೆ ಹರಿಬಿಡಲಾಗ್ತಾ ಇದೆ ಹಾರಂಗಿ ಡ್ಯಾಂ ಬಹುತೇಕ ಭರ್ತಿಯ ಹಂತ ತಲುಪಿದೆ ಈಗ ಕಳೆದ ವರ್ಷ ಜುಲೈ ಎರಡನೇ ವಾರದಲ್ಲಿ ತುಂಬಿದ ಹಾರಂಗಿ ಜಲಾಶಯ ಈ ಸಲ ಮೊದಲನೇ ವಾರದಲ್ಲೇ ತುಂಬಿರೋದು ಮಂಡ್ಯ ಮೈಸೂರು ಹಾಸನ ಭಾಗದ ರೈತರಿಗೆ ವರದಾನ ಆಗುತ್ತೆ ಏನು ಇದೇ ರೀತಿ ಮಳೆ ಮುಂದುವರೆದ್ರೆ ಆಗಸ್ಟ್ ಎರಡನೇ ವಾರಕ್ಕೆ ಕೆಆರ್ಎಸ್ ಎಸ್ ಡ್ಯಾಂ ಕೂಡ ಭರ್ತಿಯಾಗುತ್ತೆ ಹಾರಂಗಿ ಕೆಆರ್ಎಸ್ ಎಸ್ ನೀರಿನ ಮಟ್ಟ ಎಷ್ಟಿದೆ ಅದನ್ನು ಒಂದ್ಸಲ ನೋಡ್ಬಿಟೇಣ ಡ್ಯಾಮ್ ವೈಸ್ ಹಾರಂಗಿ ಡೋ ಆ್ಯಕ್ಟ್ಸ್ ಲೈಕ್ ಬ್ಯಾಕಲ್ಲಿ ಒಂದು ಕೆ ಆರ್ ಎಸ್ಗೆ ಒಂದು ರಿಸರ್ವಾಯರ್ ಆಗಿ ಫಿಲ್ ಅಪ್ ಮಾಡ್ಕೊಳಕ್ಕೆ ಆ್ಯಕ್ಟ್ ಮಾಡುತ್ತೆ ಅನ್ನೋ ಥರ ಆದರೂ ಎಂಟೂವರೆ ಟಿ ಎಮ್ ಸಿ ಇರೋದರಿಂದ ಭಾಳ ದೊಡ್ಡ ಡ್ಯಾಮ್ ಅಂತ ಏನು ಪರಿಗಣಿಸೋಕ್ಕಾಗಲ್ಲ ಅದನ್ನು ಹಾಗಾಗಿ ಇದು ತುಂಬುತ್ತಾ ಇದೆ ಒಂದು ವಾರ ಮೊದಲು ತುಂಬಿದೆ ಅನ್ನೋದು ಗುಡ್ ನ್ಯೂಸ್ ಅಂದರೆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂದರೆ ಬ್ಯಾಡ್ ನ್ಯೂಸೂ ಇರಬಹುದು ಇಟ್ ಕಾಂಟ್ ಬಿ ಜಸ್ಟ್ ಎ ಗುಡ್ ನ್ಯೂಸ್ ಎನ್ವಿರಾನ್ಮೆಂಟಲಿ ಬಟ್ ಸ್ಟಿಲ್ ಫಿಲ್ ಆಗ್ತಾ ಇದೆ ಅಥವಾ ಆಗೋಗಿದೆ ಎಂಟೂವರೆ ಒಂಬತ್ತು ಸಾವಿರ ಕ್ಯೂಸೆಕನ್ನು ಹೊರಗೆ ಬಿಡ್ತಾ ಇದ್ದಾರೆ ಒಳಕ್ಕೊಂದು ನಾಲ್ಕೂವರೆ ಐದು ಸಾವಿರ ಕ್ಯೂ ನಾಲ್ಕೂವರೆ ಸಾವಿರ ಇದ್ದಂಗಿದೆ ಅದರ ಪರಿಣಾಮ ಅಲ್ಲಿ ಬಿಡ್ ನೀರು ಬಿಡ್ತಿರುವ ಪರಿಣಾಮ ಡೆಫಿನೆಟ್ ಕ್ಲಿಯರ್ಲಿ ಅದು ಕೆ ಆರ್ ಎಸ್ಗೆ ಬಂದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಬಿಕಾಸ್ ದ ನೆಕ್ಸ್ಟ್ ರಿಸರ್ವಾಯರ್ ಟು ಕ್ಯಾಪ್ಚರ್ ಅಲ್ಲಿಯ ನೀರನ್ನು ಈಸ್ ಕೆ ಆರ್ ಎಸ್ ಆಬ್ವಿಯಸ್ಲಿ ಹಾಗಾಗಿ ಅಲ್ಲಿ ಒಂದು ನೂರ ಇಪ್ಪತ್ನಾಲ್ಕು ಅಡಿ ಇದ್ದರೆ ಕೆಆರ್ಸರ್ ಇವತ್ತೊಂದು ನೂರ ಒಂಬತ್ತು ನೂರ ಹತ್ತಡಿ ಆಗೋಗಿರ್ಬೋದು ಇಷ್ಟೊತ್ತಿಗೆ ನೂರ ಹತ್ತಡಿ ಇದೆ ಒಳಕ್ಕೊಂದು ಹದಿಮೂರು ಸಾವಿರ ಚಿಲ್ಲರೆ ಕ್ಯೂಸೆಕ್ ಇದ್ರೆ ಹೊರಕ್ಕೆ ಒಂದು ಒಂದು ಸಾವಿರ ಬಿಡ್ತಾ ಇದ್ದಾರೆ ಅಲ್ಲ ರೈಟ್ ಈ ಹದಿಮೂರು ಸಾವಿರ ಕ್ಯೂಸೆಕ್ ನೀರು ಮೂರು ದಿನ ನಾಲ್ಕು ದಿನ ಎರಡು ದಿನ ಐದು ದಿನ ಒಂದು ದಿನ ಒಂದಿನ ಒಳಹರಿವು ಇಪ್ಪತ್ತೆರಡು ಸಾವಿರ ತನಕ ಆಗಿದೆ ಅಂತ ಆಗಿರ್ಬೋದು ಇಪ್ಪತ್ತೆರಡು ಸಾವಿರ ಈಗ ಆಗಿದೆ ಅಂತ ನಮಗೆ ಮಾಹಿತಿ ಹೇಳ್ತಾ ಇದ್ದಾರೆ ಬಟ್ ಇಪ್ಪತ್ತೆರಡು ಸಾವಿರನೂ ಎರಡು ದಿನ ಮೂರು ದಿನ ನಾಲ್ಕು ದಿನ ಒಂದು ವಾರ ಎಲ್ಲ ಆದರೂ ಕೆ ಆರ್ ಎಸ್ ಫಿಲ್ ಆಗ್ಲಿಕ್ಕಿಲ್ಲ ಆಗಲ್ಲ ಅದು ಕೆ ಆರ್ ಎಸ್ ಇಫ್ ಕೆ ಆರ್ ಎಸ್ ಹ್ಯಾಸ್ ಟು ಬಿ ಫಿಲ್ಡ್ ಕಂಟಿನ್ಯೂಸ್ಲಿ ಒಂದು ನಾಲ್ಕೈದು ದಿನ ಆರು ದಿನ ಏಳು ದಿನ ನಲವತ್ತು ಸಾವಿರ ಐವತ್ತು ಸಾವಿರ ಮೂವತ್ ಅರವ ಐವತ್ತೈದು ಸಾವಿರ ಅರವತ್ತು ಸಾವಿರ ಈ ರೇಂಜಲ್ಲಿ ಒಳಗೆ ಬರಬೇಕು ನೀರು ಬಂದಾಗ ಕೆ ಆರ್ ಎಸ್ ತುಂಬ ಬಹುದು ಅಂತ ಕಾಣ್ತೇವೆ ಬಟ್ ಈ ಇಪ್ಪತ್ತೆರಡು ಸಾವಿರ ಒಳಹರಿವು ಈಗ ಕೆ ಆರ್ ಎಸ್ಸಿಗೆ ಅಂತ ಏನು ಹೇಳ್ತಿದ್ದಾರೆ ಇದಿಷ್ಟು ಹಾರಂಗಿಯಿಂದ ಬಂದಿರೋದಲ್ಲ ಕೊಡಗಿಂದ ಬಂದಿರೋದೆ ಅಂತಲೇ ಲೆಕ್ಕ ಹಾಕಬೇಕಾಗಿಲ್ಲ ಈ ಕಡೆ ಹಾಸನ ಮತ್ತು ಚಿಕ್ಕಮಗಳೂರು ಭಾಗಗಳಿಂದ ಹೇಮಾವತಿ ಜಲಾನಯನ ಪ್ರದೇಶದಿಂದನೂ ಬರ್ತಾ ಇರುತ್ತೆ ನೀರು ಹಾಗಾಗಿ ಕೆ ಆರ್ ಎಸ್ಸಿನ ಒಳಹರಿವು ಇಪ್ಪತ್ತೆರಡು ಸಾವಿರ ಆಗಿರಬಹುದು ಹೇಳಲಿಕ್ಕೆ ಬರೋಲ್ಲ ಲೆಟ್ ಸಿ ಒಂದು ವಾರ ಮೊದಲು ಆಗಿದೆ ಅಂತ ಸಂತೋಷ ಪಟ್ಕೊಳ್ಳೋದಲ್ಲ ಬಿಕಾಸ್ ವಾರ ಮೊದಲು ಯಾಕಾಯಿತು ಅಂತ ಯಾರೊಬ್ಬರು ಕೇಳ್ಕೋಬೇಕು ಎನ್ವಿರಾನ್ಮೆಂಟಲಿ ಸ್ಟಿಲ್ ನೋಡೋಣ ಮುಂದಕ್ಕೆ ಏನಾಗುತ್ತೆ